ಅವನು ಒಂದು ಸೈಕ್. ಅವನು ಮದುವೆ ಮಾಡ್ಕೊಳ್ಳಿ ಅಂದು ಆ ಹುಡುಗಿಗೆ ಹೋಗಿ ತೊಂದರೆ ಕೊಡ್ತಾನೆ. ಪೊಲೀಸರಿಗೆ ಹೋಗಿ ಹೇಳ್ತಾರೆ ಈ ಥರ ಥ್ರೆಟ್ ಮಾಡ್ತಾ ಇದ್ದಾನೆ ಅಂದು. ಅದೇನಾಗೋದಿಲ್ಲ ಹೋಗಮ್ಮ ಅಂದು ಹೇಳ್ತಾರೆ. ಮೂರನೇ ದಿವಸ ಹುಡುಗಿನೇ ಕೊಲೆ ಮಾಡಿಬಿಡ್ತಾನೆ. ಮಗಳು ಕೊಲೆ ಆಗಿದ್ದಾಳೆ, ಮಾತಾಡೋಕೆ ಹೋದ್ರೆ ಮಾತಾಡೋದಿಲ್ಲ ಅಂತೆ. ಮತ್ತೆ ದೆನ್ ವಾಟ್ ಫಾರ್ ಈಸ್ ಎ ಕಮಿಷನರ್? ಇದನ್ನು ಕೂಡ ವುಮನ್ ಕಮಿಷನ್ ಶುಡ್ ಟೇಕ್ ಕಾಗ್ನಿಸನ್ಸ್ ಆಫ್ ದಿಸ್, ಪ್ಲೀಸ್ ರಿಪೋರ್ಟ್ ಟು ದ ಗವರ್ನಮೆಂಟ್. ನೋಡಿ ಇಲ್ಲಿ ಕೆ ಜಿ ಅಲ್ಲಿನಲ್ಲಿ ಒಂದು ಕಲ್ಲು ಎಸೆದ್ರಂದು 5 ವರ್ಷದಿಂದ ಒಳಗಡೆ ಇಟ್ಟಿದ್ದಾರೆ. ಇವನು ಕೊಲೆ ಮಾಡಿದ್ದಾನೆ, 10 ದಿವಸದಲ್ಲಿ ಬಂದಿದ್ದಾನೆ. ದೇಶದ ಕಾನೂನಿನ ವ್ಯವಸ್ಥೆ ಹಿಂಗೆ ಇದೆ. ಇದು ಫೇಲ್ಯೂರ್ ಎಲ್ಲಿ ಆಗ್ತಾ ಇದೆ ಅಂದರೆ, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಕೊರತೆ ಇದೆ. ಎರಡನೇದು ಇದನ್ನು ಪ್ರಾಸಿಕ್ಯೂಟ್ ಮಾಡ್ತಾರಲ್ಲ ಪ್ರಾಸಿಕ್ಯೂಟ್ರು, ಅಲ್ಲಿ ಕೂಡ ಕೊರತೆ ಇದೆ. ನೋಡಿ ಇಲ್ಲಿ ಒಂದು ಕೇಸು ನಾನೇ ನಡೆಸ್ತಾ ಇದ್ದೀನಿ, ಈಗಲೂ ಕೋರ್ಟಲ್ಲಿ ಇದೆ. ಅವನು ಒಂದು ಸೈಕ್. ಅವನು ಮದುವೆ ಮಾಡ್ಕೊಳ್ಳಿ ಅಂದು ಆ ಹುಡುಗಿಗೆ ಹೋಗಿ ತೊಂದರೆ ಕೊಡ್ತಾನೆ. ಇದು ಫ್ಯಾಮಿಲಿಗೆ ಗೊತ್ತಾಗುತ್ತೆ, ಪೊಲೀಸರಿಗೆ ಹೋಗಿ ಹೇಳ್ತಾರೆ ಈ ಥರ ಥ್ರೆಟ್ ಮಾಡ್ತಾ ಇದ್ದಾನೆ ಅಂದು. ಆ ಇನ್ಸ್ಪೆಕ್ಟ್ರು, ಹೆಡ್ ಕಾನ್ಸ್ಟೇಬಲು, ಸಬ್ ಇನ್ಸ್ಪೆಕ್ಟ್ರು ಅದನ್ನು ಏನು ಕೇರ್ ಕೂಡ ಮಾಡೋದಿಲ್ಲ. ಅದೇನಾಗೋದಿಲ್ಲ ಹೋಗಮ್ಮ ಅಂದು ಹೇಳ್ತಾರೆ. ಮತ್ತೆ ತೊಂದರೆ ಕೊಡ್ತಾನೆ, ಮತ್ತೆ ಪೊಲೀಸ್ ಠಾಣೆಗೆ ಹೋಗಿ ಹೇಳ್ತಾರೆ, ಮತ್ತೇನು ಪೊಲೀಸ್ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಮೂರನೇ ದಿವಸ ಹುಡುಗಿನೇ ಕೊಲೆ ಮಾಡಿಬಿಡ್ತಾನೆ. ಬ್ರೂಟಲ್ ಮರ್ಡರು. ಸೊ ಮರ್ಡರ್ ಆಯಿತು, ಮರ್ಡರ್ ಆದಮೇಲೆ ಡೆಡ್ ಬಾಡಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅದು ಇನ್ಕ್ವೆಸ್ಟ್ ಪ್ರೊಸೀಡಿಂಗು, ಇನ್ಕ್ವೆಸ್ಟ್ ಪಂಚನಾಮ ಅನ್ನೋದು ತನಿಖೆಯಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್. ಅದು ಇಂಪಾರ್ಟೆಂಟ್, ಅದು ಅದನ್ನು ಇನ್ಸ್ಪೆಕ್ಟ್ರ್ ಮಾಡಬೇಕು. ಆವತ್ತಲ್ಲಿ ನೋಡಿದರೆ ಈ ರೆಕ್ರೂಟ್ ಕಾನ್ಸ್ಟೇಬಲ್ಸು ಇಬ್ಬರು ಹುಡುಗಿಯರಿಗೆ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಕಾನೂನು ಗೊತ್ತಿಲ್ಲ, ತನಿಖೆ ಅಂದ್ರೂ ಏನಿಲ್ಲ, ಅವ್ರು ಬರೀತಾ ಇದ್ದಾರೆ. ನಾನು ಹೋಗಿದ್ದೆ ಅವರು ಅಲ್ಲಿ ಎಲ್ಲಿಗೆ ಪೋಸ್ಟ್ ಮಾರ್ಟಮ್ ಮಾಡೋ ಜಾಗಕ್ಕೆ ಹೋದೆ. ನಾನು ಹೋಗಿ ಏನಮ್ಮ ಮಾಡ್ತಾಯಿದ್ದೀರಿ ಅಂದರೆ ಸ್ಟೇಟ್ಮೆಂಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀರಾ, 8 ವರ್ಷ ಎಕ್ಸ್ಪೀರಿಯೆನ್ಸು. ಆ ಹುಡುಗಿ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ ಆಗಿ 3 ತಿಂಗಳಾಗಿದೆ. ಇನ್ಸ್ಪೆಕ್ಟ್ರ್ ಮಾಡೋ ಕೆಲಸ ಸಬ್ ಇನ್ಸ್ಪೆಕ್ಟ್ರ್ ಕೂಡ ಮಾಡಬಾರ್ದು, ನೀವು ಯಾಕೆ ಮಾಡ್ತೀರಾ ಅಂದ. ಅವನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ನಾನು, ಏನು ಕೆಲಸ ಮಾಡ್ತಾಯಿದ್ದೀಯ ನೀನು, ಇದು ಒಂದು ಬ್ರೂಟಲ್ ಮರ್ಡರ್ ಆಗಿರೋದೇ ನಿಮ್ಮಿಂದ. ಇನ್ ಟೈಮ್ ಕಂಪ್ಲೈಂಟ್ ಕೊಟ್ಟರು, ನೀನು ಕಂಪ್ಲೈಂಟು ರಿಸೀವ್ ಮಾಡಿಲ್ಲ, ಆ್ಯಕ್ಷನ್ ತಗೊಂಡಿಲ್ಲ, ಇದು ಸೈಕ್ ಇವನು, ನಿಮ್ಮಿಂದನೇ ಆಗಿದೆ, ಏನು ತನಿಖೆ ಮಾಡ್ತೀರಾ ನೀನು? ಅಂಡರ್ ವಾಟ್ ಪ್ರಾವಿಷನ್ ಆಫ್ ಲಾ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹತ್ರ ಈ ಕೆಲಸ ಕೊಟ್ಟಿದ್ದೀರಲ್ಲ ಕೇಳಿ ಬೈದು ಅವನ್ನೇ ಕರೆಸಿ ಮಾಡಿದ್ದೀವಿ. ಮತ್ತು ಏನು ಮಾಡ್ತಾರೆ, ಈ ಕತ್ತಿ ಯಾವ ಕತ್ತಿ ಅಂದು ಒಂದು ರಿಪೋರ್ಟ್ ಕೂಡ ತಗೊಳ್ಳೋದಿಲ್ಲ ಅವರು. ಯಾವುದೋ ಕತ್ತಿನ ಇಟ್ಬಿಡ್ತಾರೆ ಕೋರ್ಟಲ್ಲಿ, ಡಾಕ್ಟ್ರ್ ಹೇಳ್ತಾರೆ ಈ ಕತ್ತಿನಲ್ಲಿ ಈ ಕೊಲೆ ಮಾಡಿಲ್ಲ ಅಂದು. ಅಂದರೆ ಈ ಎಂಟೈರ್ ಇನ್ವೆಸ್ಟಿಗೇಟಿಂಗ್ ಡಿಪಾರ್ಟ್ಮೆಂಟು ಕಂಪ್ಲೀಟ್ ಫೇಲ್ ಇರೋದು. ಇದೇ ರೀತಿಯೇ ಈಗ ಏನಾಗುತ್ತೆ ಅಂದರೆ, ನಾನು ನೋಡಿರೋದು ಇವರು ಎಲ್ಲರೂ ಕೂಡ ಸೈಕಿಗಳು. ಈ ಥರ ಕಂಪ್ಲೇಂಟ್ ಬಂದರೆ ನಾನು ವುಮನ್ ಕಮಿಷನರ್ ಅವ್ರು ಕೂಡ ಕಮಿಷನ್ ಕೂಡ ಹೇಳ್ತೀನಿ, ಈ ಥರ ಕಂಪ್ಲೇಂಟ್ ಬಂದರೆ ಪೊಲೀಸ್ ಠಾಣೆಯಲ್ಲಿ ಇದನ್ನು ವುಮನ್ ಪೊಲೀಸ್ ವಿಂಗ್ಗೆ ಕಳಿಸ್ಬೇಕಾಗತ್ತೆ. ಅವನು ಯಾರು ಟಾರ್ಚರ್ ಕೊಡ್ತಾನೆ ಅವನ್ನ ಈ ಶಲ್ ಬಿ ಸಬ್ಜೆಕ್ಟೆಡ್ ಟು ಮೆಂಟಲ್ ಹಾಸ್ಪಿಟ್ಲಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಇವರೆಲ್ಲ ಸೈಕಿಗಳೇ. ಟ್ರೀಟ್ಮೆಂಟ್ ಕೊಟ್ಟು ಆ ಹುಡುಗಿಗೆ ಪ್ರೊಟೆಕ್ಷನ್ ಕೊಡಬೇಕು. ಪ್ರೊಟೆಕ್ಷನ್ ಕೊಡಲ್ಲ, ಫ್ಯಾಮಿಲಿ ಎಲ್ಲ ಬಡತನ, ಕುಟುಂಬದವ್ರಿಗೆ ಇದೆಲ್ಲ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು, ಏನು ಇನ್ಫ್ಲುಯೆನ್ಸ್ ಇರೋದಿಲ್ಲ. ಈ ಥರ ಕೊಲೆಗಳು ಸುಮಾರು ನಡೀತಾ ಇದೆ. ನೋಡಿ ಮೊನ್ನೆ ಒಂದು ಕೇಸ್ ಆಗಿದೆ, ಒಂದು ಹುಡುಗಿಗೆ ಈ ಥರನೇ ಅನ್ಯಾಯ ಆಗಿದೆ. ಅದು ಪೋಕ್ಸೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ರಿಜಿಸ್ಟರ್ ಮಾಡಿ ಪೊಲೀಸರು ಆ್ಯಕ್ಷನ್ ತಗೊಂಡಿದ್ದಿಲ್ಲ. ಯಾವನೋ ಒಬ್ಬ ದೊಡ್ಡ ಮನುಷ್ಯ ಅಧಿಕಾರದಲ್ಲಿ ಇದ್ದ ಅಂತ ಅವ್ರ ಮನೆಗೆ ಹೋಗ್ತಾರೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅದರಿಂದ ಪೊಲೀಸರು ಸರಿಯಾಗಿ ಆ್ಯಕ್ಷನ್ ತಗೊಂಡಿಲ್ಲ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದು. ಆ ದೊಡ್ಡ ಮನುಷ್ಯ ಹುಡುಗಿಗೆ 16-17 ವಯಸ್ಸು, ಅವನಿಗೆ 83-84 ವಯಸ್ಸು ಮುದುಕ. ಅವ್ರ ತಾಯಿ ಮಗಳು ಇಬ್ಬರು ಹೋಗಿದ್ದಾರೆ. ಆ ಹುಡುಗಿನ ಮಾತ್ರ ಕೈ ಹಿಡ್ಕೊಂಡಿದ್ದಾನೆ, ಮನೆ ಸಪ್ರೇಟ್ ರೂಮ್ಗೆ ಕರೆದುಕೊಂಡು ಹೋಗಿದ್ದಾನೆ. ತಾಯಿ ಹೋಗೋಕ್ಕಾದ್ರೆ ಇಲ್ಲಮ್ಮ ನೀವು ಇಲ್ಲೇ ಇರಿ ಎಂದು ಒಳಗಡೆ ಕರ್ಕೊಂಡು ಹೋಗಿ
ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಅಯ್ಯಮ್ಮ ಟಿ ಶರ್ಟ್ ಹಾಕಿದ್ರೆ ಟಿ ಶರ್ಟ್ ಒಳಗಡೆ ಕೈ ಬಿಟ್ಟಿದ್ದಾರೆ, ರೆಕಾರ್ಡ್ ಆಗಿದೆ. ಎಸ್ ವಿ ಹೇಳೋಲ್ಲ, ದೊಡ್ಡ ವ್ಯಕ್ತಿ ಅವನು, ರೆಕಾರ್ಡ್ ಆಗಿದೆ. ಆ ಹುಡುಗಿ ಕೂಗಾಡಿದ್ರೆ ದುಡ್ಡು ಕೊಡೋಕೆ ಹೋಗಿದ್ದಾನೆ. 84 ವಯಸ್ಸು, 17 ವಯಸ್ಸು, ಈ ಮಸ್ಟ್ ಬಿ ಎ ಸೈಕ್. ಮೆಂಟಲ್ ಆಸ್ಪತ್ರೆಯಲ್ಲಿ ಇರೋರು ಎಲ್ಲೆಲ್ಲೋ ಇರ್ತಾರೆ ನೋಡಿ. ಇದೆಲ್ಲ ನಡೆದು ಅಯ್ಯಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಅರೆಸ್ಟೇ ಮಾಡಿಲ್ಲ, ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಅಯ್ಯಮ್ಮ ನನಗೆ ಫೋನ್ ಮಾಡಿದ್ಲು ಶನಿವಾರ, ಸರ್ ಈ ಥರ ಅನ್ಯಾಯ ಆಗಿದೆ, ನೀವು ನಮ್ಮ ಕೇಸ್ ತಗೊಳ್ತೀರಾ ಅಂದು. ಸರಿ ಬಾರಮ್ಮ ಸೋಮವಾರ ಮೀಟ್ ಆನಂಗ ಅಂದರೆ ಸೋಮವಾರ ಮಧ್ಯಾಹ್ನ ತೀರ್ಕೊಂಬಿಟ್ಟಿದ್ದಾಳೆ. ಅಯ್ಯಮ್ಮ ಸತ್ತೋದ್ಲು, ಈಗ ನಾವು ಪೆಟಿಷನ್ ಕೂಡ ಹೈಕೋರ್ಟ್ಗೆ ಹಾಕಿದ್ದೀವಿ. ಅಂದರೆ ಸರ್ಕಾರ ಹೆಂಗೆ ನಡೀತಾ ಇದೆ, ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ ಕೇಸ್ಗೆ ಬಂದರೆ ನೋಡಿ, ಅದು ಇದರಲ್ಲಿ ಬೇರೆ ಬೇರೆ ಹ್ಯಾಂಡ್ಸ್ ಇರಬೇಕು. 14 ವಯಸ್ಸು ಹುಡುಗನಿಗೆ ಕೊಲೆ ಮಾಡಿಬಿಟ್ಟು ಇದು ಸೂಸೈಡು, ಆತ್ಮಹತ್ಯೆ ಅಂದು ಹೆಂಗೆ ತಿರುಗಿಸ್ತಾವನು ಅಂದರೆ, ಇದಕ್ಕೆ ಬ್ರೈನ್ ಯಾರು, ಯಾರೋ ಇರಬೇಕು ಇದಕ್ಕೆ ಬ್ರೈನ್ ಯಾರು, ಈಗ ನಡೆದಿದೆ ಇದಕ್ಕೆ ಬ್ರೈನ್ ಯಾರು. ಈ ಎರಡನೇದು, ಇದು ಎಂಟ್ರಿ ಫ್ರಂಟ್ ಡೋರಿಂದ ಬಂದಿಲ್ಲ, ಬ್ಯಾಕ್ ಡೋರಿಂದ ಬಂದಿದ್ದಾನೆ. ಅಂದರೆ ಅವನು ಬರುವಾಗಲೇ ಉದ್ದೇಶ ಇತ್ತು, ಏನು ಉದ್ದೇಶ ನಮ್ಗೆ ಗೊತ್ತಿಲ್ಲ, ತನಿಖೆನೆ ಮಾಡಬೇಕು. ಬ್ಯಾಕ್ ಡೋರಿಂದ ಬಂದಿದ್ದಾನೆ, ಬ್ಯಾಕ್ ಡೋರಿಂದ ಬರೋ ಅವಶ್ಯಕತೆ ಏನಿತ್ತು, ಬಂದು ಇದು ಆಗಿದೆ. ಇದಕ್ಕೆ ಸುಮಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇರುತ್ತೆ, ಅದೆಲ್ಲ ಸೀಸ್ ಮಾಡಿದರೆ ಯಾಕೆ ಬಂದ, ಅವನ ಜೊತೆಯಲ್ಲಿ ಯಾರು ಬಂದಿದ್ದು, ಇದೆಲ್ಲ ಕೂಡ ತನಿಖೆ ಮಾಡ್ಬೋದು, ಅದೇನು ದೊಡ್ಡ ವಿಚಾರ ಏನಲ್ಲ. ಬ್ಯಾಕ್ ಡೋರ್ ಎಂಟ್ರಿ ಆಗಿದ್ದಾನೆ, ಫ್ರಂಟ್ ಡೋರ್ ಎಂಟ್ರಿ ಆಗಿಲ್ಲ, ಆತ್ಮಹತ್ಯೆ ಎಂದು ಹೇಳಿದ್ದಾನೆ. ಮತ್ತು ಬಂಧಿಸಿದ ಮೇಲೆ ಅವನು ಒಂದು ಕತೆ ಕಟ್ಟಿದ್ದಾನೆ, 2000 ರೂಪಾಯಿ ನಾನು ಸಾಲ ತಗೊಂಡೆ, 2000 ರೂಪಾಯಿ ಕೇಳಕ್ಕೆ ಹೋದೆ, ನನ್ನ ಕಾಲು ಹಿಡಿಯಿ, ಇದೆಲ್ಲನೂ ಕಟ್ಟು ಕತೆ ಕಲ್ಪನೆ. ಇದು ಯಾರು ಹೇಳ್ಕೊಟ್ಟಿದ್ದ ಅವನಿಗೆ, 2000 ರೂಪಾಯಿ ಕೇಳಕ್ಕೆ ಹೋಗೋವನು ಬ್ಯಾಕ್ ಡೋರಲ್ಲಿ ಎಂಟ್ರಿ ಆಗಬೇಕು, ಫ್ರಂಟ್ ಡೋರಲ್ಲಿ ಇದ್ದಾನೆ ಎಂಟ್ರಿ ಆಗಬೇಕು, ಉದ್ದೇಶ ನೇರಾಗಿ ಬರಬೇಕು, ಜಂಪ್ ಮಾಡ್ಕೊಂಡು ಯಾಕೆ ಹೋದ ಅವನು, ಇದನ್ನೇ ಯಾರು ಹೇಳ್ಕೊಟ್ಟಿದ್ದ ಅವನಿಗೆ ಈ ಕತೆ. ಕಾಲು ಹಿಡಿಯಕ್ಕೆ ಹೋದೆ, ಬಿದ್ದುಬಿಟ್ಲು, ಆಮೇಲೆ ಹೊಡೆದೆ. ಸೊ ಇದು ಕೂಡ ಯಾರು ಹೇಳ್ಕೊಟ್ಟಿದ್ದಾರೆ, ಇದರಲ್ಲಿ ಅವನ್ನು ಬಿಟ್ಟು ಯಾರೋ ಇದ್ದಾರೆ. ಉದ್ದೇಶ ಏನು, ಪೊಲೀಸರು ತನಿಖೆ ಮಾಡಬೇಕು. ಈಗ ಎಲ್ಲನೂ ತನಿಖೆ ಮಾಡಿ ಕಂಡಿಡ್ಬೋದು, ಇದು ವಿಚಾರ. ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರೆ ಆ ಇನ್ಸ್ಪೆಕ್ಟ್ರು, ಈ ಶುಡ್ ಬಿ ಪ್ಲೇಸ್ಡ್ ಅಂಡರ್ ಸಸ್ಪೆನ್ಷನ್, ಈಸ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಇನ್ಸ್ಪೆಕ್ಟರ್, ನಾ ಲಾಯಕ್ ಅವನು. ಅವರು ನಂದೂರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋದರೆ ಅವ್ರಿಗೆ ಅವ್ರ ಹತ್ರ ಮಾತಾಡಬೇಕು. ಈ ಸ್ಪೀಡ್ ಪಾರಿಟ್ ಅವ್ನು ಇನ್ಸ್ಪೆಕ್ಟರ್ ಆಗಿರೋದು, ಸಂಬಳ ಕೊಡೋದು ಟ್ಯಾಕ್ಸ್ ಪೇಯರ್ಸ್ ಮನಿ, ಅವರು ಅವ್ರಿಗೆ ಹೇಳಬೇಕು. ಅವರೆಲ್ಲ ಬಂದು ಹೇಳಿದರು ಇನ್ಸ್ಪೆಕ್ಟ್ರ್ ಹಿಂಗೆ ಮಾಡಿದರು ಹಂಗೆ ಮಾಡಿದ್ರು ಅಂದರೆ, ಈಸ್ ಅನ್ಫಿಟ್ ಬಿ, ನೀವು ರಿಪೋರ್ಟ್ ಒಂದು ವುಮನ್ ಕಮಿಷನ್ ಬಂದಿದ್ದರೆ ಪ್ಲೀಸ್ ಪ್ಲೇಸ್ ಹಿಮ್ ಅಂಡರ್ ಸಸ್ಪೆನ್ಷನ್, ಇಟ್ ವಿಲ್ ಬಿ ಎ ಲೆಸನ್ ಟು ಅದರ್ ಇನ್ಸ್ಪೆಕ್ಟರ್ಸ್. ಇಂಥ ಇನ್ಸ್ಪೆಕ್ಟ್ರು ಬೆಂಗಳೂರಿಗೆ ಬೇಡ, ಆ ಪೊಸಿಷನ್ ಆ ಸೀಟು ಕೂಡ ಬೇಡ, ಇಂಥ ಇನ್ಸ್ಪೆಕ್ಟ್ರ್ಗಳು ಅಲ್ಲಿ. ಅದಕ್ಕ ಮೇಲೆ ಡಿ ಸಿ ಪಿ ಹತ್ರ ಹೋದರೆ ಡಿ ಸಿ ಪಿನೂ ಕೇರ್ ಮಾಡಲ್ಲ, ಅವರು ಐ ಪಿ ಎಸ್ ಓದ್ಬಿಟ್ಟಿದ್ದಾರೆ. ಮತ್ತು ಎಲ್ಲಿ ಹೋಗ್ಬೇಕು, ಇಬ್ಬರೀ ಶ್ರೀಮಂತರಿಗೆ ಮಾತ್ರನ ನೀವು ಮಾತು ಕೊಡೋದು? ಇನ್ಸ್ ಡಿ ಸಿ ಪಿ ಹತ್ರ ಹೋದರೆ ಇಸ್ ಅವರು ಕೇಳೋಲ್ಲ, ಫೋನ್ ಮಾಡಿದರೆ ಫೋನ್ ಮುಟ್ಟೋಲ್ಲ. ಮತ್ತು ಏನು ಸೂಪರ್ವಿಷನ್ ಮಾಡ್ತಾರೆ, ವಾಟ್ ಈಸ್ ಇಸ್ ಡ್ಯೂಟಿ? ಮತ್ತು ಈಗಿರೋ ಕಮಿಷ್ನರು, ಇದು ಕಮಿಷ್ನರು ನಾನು ಹೇಳ್ತೀನಿ ಓಪನ್ ಆಗಿ, ದಿಸ್ ಟೈಪ್ ಆಫ್ ಕಮಿಷ್ನರ್ ಈ ಬೆಂಗಳೂರು ಸಿಟಿಗೆ ಬೇಡವೇ ಬೇಡ. ಮಗಳು ಕೊಲೆ ಆಗಿದ್ದಾಳೆ, ಮಾತಾಡೋಕೆ ಹೋದರೆ ಮಾತಾಡೋದಿಲ್ಲ ಅಂತೆ, ಮತ್ತು ದೆನ್ ವಾಟ್ ಫಾರ್ ಈಸ್ ಎ ಕಮಿಷ್ನರ್? ಇದನ್ನು ಕೂಡ ವುಮನ್ ಕಮಿಷನ್ ಶುಡ್ ಟೇಕ್ ಕಾಗ್ನಿಸನ್ಸ್ ಆಫ್ ದಿಸ್, ಪ್ಲೀಸ್ ರಿಪೋರ್ಟ್ ಟು ದ ಗವರ್ನಮೆಂಟ್. ನೋಡಿ, ಕೆಳಗಡೆಯಿಂದ ಮೇಲೆವರೆಗೆ ಹಾಗೆ ಇದೆ. ನೆಕ್ಸ್ಟು ಪ್ರಾಸಿಕ್ಯೂಟಿಂಗ್ ಡಿಪಾರ್ಟ್ಮೆಂಟು, ಅದಕ್ಕೊಂದು ಪ್ರಾಸಿಕ್ಯೂಟ್ರ್ ಇರ್ತಾರೆ, ನಾನು ಹೋಗೋಕ್ಕಾಗೋದಿಲ್ಲ.
ಅದಕ್ಕೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ. ಅವ್ರ ಹೆಸರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಕೋರ್ಟಲ್ಲಿ ಇದ್ದಾರೆ, ಲಕ್ಷ ರೂಪಾಯಿಗೆ ಮೇಲೆ ಸಂಬಳ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. 10 ದಿವಸದಲ್ಲೇ ಬೀಳ್ಗೆ ಹೆಂಗಾಯ್ತು ಅದು ನೋಡಿ. ಇದು ಏನಾಗುತ್ತೆ, ಎಲ್ಲೋ ಟಚಿಂಗ್ ಆಗುತ್ತೆ ಇದು. 10 ದಿವಸದಲ್ಲಿ ಬೀಳು ಅಂದರೆ ಏನು ಮೆಸೇಜ್ ಕೊಡ್ತೀರಾ ನೀವು ಸಮಾಜಕ್ಕೆ? ನೀವು ಏನು ಮೆಸೇಜ್, ಕೊಲೆ ಮಾಡ್ಬೋದು, 10 ದಿವಸದಲ್ಲಿ ಹೊರಗೆ ಬಂದುಬಿಡ್ಬೋದು, ಇದು ಮೆಸೇಜು. ಅಂದರೆ ಪ್ರಾಸಿಕ್ಯೂಟರ್ಸ್ ಹೆಂಗೆ ಫಂಕ್ಷನ್ ಮಾಡ್ತಾರಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ ಅಂತೀನಿ ನಾನು. ನೋಡಿ ಏನೋ ಆಗುತ್ತೆ, ಪ್ರಾಸಿಕ್ಯೂಟ್ರು ಕೋರ್ಟಲ್ಲಿ ಹೇಳ್ತಾರೆ, ಬಿಡಿಬಿಡಿ. ಯಾರೋ ಕಲ್ಲಡಕ ಪ್ರಭಾಕರ್ ಏನೇನೋ ಹೇಳ್ದ, ಕೋರ್ಟಲ್ಲಿ ನಿಂತ್ಕೊಂಡ್ರೆ ನಾವೇನು ಅರೆಸ್ಟ್ ಮಾಡಲ್ಲ ಅಂದು ಪ್ರಾಸಿಕ್ಯೂಟ್ರೇ ಹೇಳ್ತಾರೆ. ಇದು ಇದು ಪ್ರಾಸಿಕ್ಯೂಟಿಂಗ್ ಡಿಪಾರ್ಟ್ಮೆಂಟು ಹಾಗೇ ಇದೆ. ಒಟ್ಟಾರೆ ಇದು ಏನಾಗುತ್ತೆ ಅಂದರೆ, ಮೆಸೇಜ್ ದುಡ್ಡಿದ್ದರೆ ಅಧಿಕಾರ ಹಣ, ಐಷಾರಾಮಿ ಜೀವನ ಆದರೆ ಯಾವನೋ ಒಬ್ಬ ಮಾಡಿದಾನೆ ನೋಡಿ ಹಾಸನ್ನಲ್ಲಿ, ಅವನು ಅನಿಮಲೆ, ಸೈಕಲ್ ಬೇಕು ಅವನು. ಇನ್ನು ಸೈಕೋಟ್ರಿಕ್ ಆಸ್ಪತ್ರೆಗೆ ಕಳಿಸಿಲ್ಲ, ಇಲ್ಲಾಂದರೆ ಈ ಥರ ಯಾರು ಮಾಡ್ತಾರಂದರೆ ಅವರಿಗೆ ಏನೋ ಮಾಡ್ಬೋದು, ಹೊರಗೆ ಬಂದುಬಿಡೋದು ಅನ್ನೋದು ಇದೆ. ಇದು ಓವರಾಲ್ ಎಲ್ಲಾಗಬೇಕಂದ್ರೆ ಇದಕ್ಕೆ ಒಂದು ಸಪ್ರೇಟ್ ವುಮನ್ ಸ್ವಿಂಗ್ ಇರಬೇಕಾಗತ್ತೆ. ಅದರಲ್ಲಿ ಈ ಸೈಕೋಟ್ರಿಸ್ಟ್ ಕೂಡ ಸೇರಿ ಇರಬೇಕಾಗತ್ತೆ. ಇಂಥ ಕಂಪ್ಲೇಂಟ್ಗಳಾದರೆ ಆ ಪೊಲೀಸರು ಹೆಂಗೆ ಆ್ಯಕ್ಟ್ ಮಾಡಬೇಕು, ಅವನ್ನ ಏನು ಹ್ಯಾಂಡಲ್ ಮಾಡಬೇಕು, ಇದೆಲ್ಲ ಕೂಡ ಬೇಕಾಗತ್ತೆ. ಅಂದರೆ ನಿರ್ಭಯ ಕೇಸ್ ಆಗೋವರಿಗೆ ಈ ಅತ್ಯಾಚಾರ ಅನ್ನೋದು ಭಾರಿ ಲೈಟಾಗಿತ್ತು. ನಿರ್ಭಯ ಕೇಸ್ ಬಂತು, ಸುಮಾರು ಹೋರಾಟಗಳಾದ ಮೇಲೆ ಕಾನೂನು ತಿದ್ದುಪಡಿ ಬಂತು. ಸೊ ಏನು ಮಾಡಬೇಕು, ಅದಕ್ಕೆ ಕೊರಾಬರೇಷನ್ ಬೇಕಾಗಿಲ್ಲ, ಕ್ವಶನ್ ಮಾಡೋಕ್ಕಿಲ್ಲ, ಪರ್ಸ್ನಲ್ ಬಗ್ಗೆ ಕ್ವಶನ್ ಮಾಡಬಾರ್ದು, ಸುಮಾರು ಎವಿಡೆನ್ಸ್ ಆ್ಯಕ್ಟು ಅಮೆಂಡ್ಮೆಂಟ್ ಮಾಡಿದರು. ಆ ಕಂಪ್ಲೀಟು ಈ 376 375 ಪೋಕ್ಸೋ ಆ್ಯಕ್ಟು ಮತ್ತು 354 ABCDE ಇದೆಲ್ಲ ಕೂಡ ಓವರಾಲ್ ಆಯಿತು. ಅದರಲ್ಲಿ ನ್ಯಾಯ ಸಿಗುತ್ತಂದರೆ ಕೆಲವರಿಗೆ ಸಿಗಿದೆ, 30 ವರ್ಷ 40 ವರ್ಷ ಕೂಡ ಸೆಂಟೆನ್ಸ್ಗಳು ಆಗಿದೆ. ಬಟ್ ಅಯ್ಯಮ್ಮ ಮಾತಾಡ್ದಂಗೆ ಇವನು 1 ವಯಸ್ಸಿಂದ 7 ವಯಸ್ಸುವರೆಗೆ ತಪ್ಪು ಮಾಡೋಕ್ಕಿಲ್ಲ, ಅವನ ಕೊಲೆ ಮಾಡಿದ್ರೇನೋ ಅವನ್ನ ಅರೆಸ್ಟ್ ಮಾಡೋಂಗಿಲ್ಲ, ಕೇಸು ರೈಸ್ ಮಾಡೋಂಗಿಲ್ಲ. 7 ವಯಸ್ಸಿಂದ 12 ವಯಸ್ಸುವರೆಗೆ ಕೊಲೆ ಮಾಡಿದರೆ ಅವನ್ನ ಬಂಧಿಸೋಂಗಿಲ್ಲ, ಅದು ಮಗು. ಸೊ ಈ ಥರ ಮಾತಾಡಿದರೆ ಸುಮಾರು ಹೇಳಬೇಕತ್ತೆ. ಇದು ನಿರ್ಭಯ ಕೇಸಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಿ ಕಾನೂನು ಬಂತೋ ಆ ರೀತಿ ಇಂಥ ಸೈಕಿಕ್ ಒಂದು ಸಪ್ರೇಟ್ ಕಾನೂನು ಮಾಡಬೇಕಾಗತ್ತೆ. ಈ ಹುಡುಗಿರ ಮೇಲೆ ಅಟ್ಯಾಕು, ದಿಸ್ ಈಸ್ ನಾಟ್ ಆರ್ಡಿನರಿ ಕೇಸ್. UAPA ನೋಡಿ, ಇಲ್ಲಿ KGL ಒಂದು ಕಲ್ಲು ಎಸೆದ್ರಂದು 5 ವರ್ಷದಿಂದ ಒಳಗಡೆ ಇಟ್ಟಿದ್ದಾರೆ. ಕಲ್ಲು ಪಾಕಿಸ್ತಾನದಲ್ಲ, ಬಾಂಗ್ಲಾದೇಶದಲ್ಲ, ಲೋಕಲ್ ಕಲ್ಲು. KGL ಕಲ್ಲು ಎಸೆದ್ರು ಅಂದರೆ ಅವನಿಗೆ 5 ವರ್ಷ ಬೇಲ್ ಕೊಟ್ಟಿಲ್ಲ. ಇವನು ಕೊಲೆ ಮಾಡಿದ್ದಾನೆ, 10 ದಿವಸದಲ್ಲಿ ಬಂದಿದ್ದಾನೆ. ದೇಶದ ಕಾನೂನಿನ ವ್ಯವಸ್ಥೆ ಹಿಂಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.